ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಹೃದಯಪೂರ್ವಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏಕೆ ಅಂತಂದ್ರೆ, ಮೊದಲು ನಾವು ಹೇಳ್ತೀವಿ, ಎಲ್ಲೇ ಹೋಗ್ತಿದ್ರು ಏನೇ ಮಾಡಿದ್ರು ಮನುಷ್ಯ ಹುಟ್ಟುಚ್ಚಿಸ್ತಿಂತ ಸಾಯ ತಿನ್ಕೊಂಡು ಗಂಗಾ ಬೇಕು ಅಂತಿರ್ತೀವಿ. ಆ ಗಂಗಾ ವಂಶಿಕರು ನಾವು, ಆ ಗಂಗಾ ವಂಶಿಕರು ಭಗೀರಥ ಸುಪುತ್ರರು ಅಂತ ಎಲ್ಲ ತಗೊಂಡು ಹೇಳ್ತಿರ್ತೀವಿ, ಮಾಡ್ತಾ ಇದ್ವಿ. ಅದೇ ರೀತಿ ಗಂಗೆ ಎಷ್ಟೇ ರಕ್ಷಿಸುತ್ತಿದ್ವಿ, ಅದು ನಿಧಾನವಾಗಿ ಶಾಂತಿಯಿಂದ ಹರಿಯುತ್ತೆ. ಅದೇ ರೀತಿ ನಾವು ಶಾಂತಿ ಸುವ್ಯವಸ್ಥೆ ಕಾಪಾಡ್ಕೋಬೇಕು. ಯಾಕೆ ಅಂತಂದ್ರೆ, ನಾವು ಇದೇ ಪ್ರಥಮ ಬಾರಿಗೆ ತಪ್ಪಜ್ಜೆ ಇಡ್ತಾ ಇರೋದು, ನಮ್ಗೆಲ್ಲರ ಸಹಾಯ ಸಹಕಾರದಿಂದ ತಪ್ಪಜ್ಜೆ ಇಡ್ತಾ ಇದ್ದೀವಿ. ಎಲ್ಲ ಹಿರಿಯರು ನೀವು ಏನೇ ಮಾತಾಡ್ಬೇಕಾದ್ರು ಸಮಾಜದ ಪರವಾಗಿ, ಆಗಿರೋ ಅನ್ಯಾಯದ ಪರವಾಗಿ, ನಮ್ಗೆ ಆಗ್ತಾ ಇರೋ ಅನ್ಯಾಯದ ಪರವಾಗಿ, ಸಮಾಜದ ಪರವಾಗಿ, ನೊಂದಿರೋ ಮಹಿಳೆ ನ್ಯಾಯ ಪರವಾಗಿ ಮಾತಾಡಿ. ನಾನು ಮಾತಾಡಬೇಕು ಅಂತ ನೀವು ಯಾರ್ದೇ ಮಾತಾಡ್ಬೋದು. ಇಲ್ಲಿ ಯಾರು ದೊಡ್ಡವರು ಅಲ್ಲ, ಯಾರು ಚಿಕ್ಕವರು ಅಲ್ಲ, ಎಲ್ಲ ಸರಿಸ ಮಾಡಬೇಕು, ಎಲ್ಲ ಸರಿಸ ಮಾಡಬೇಕು. ಏಕೆ ಇಡೀ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಹಿಂದೆ ಸುಮಾರು ಒಂದು ಎರಡು ವರ್ಷದಿಂದ ಹಿಂದೆ ಶ್ರೀಮತಿ ಸೌಭಾಗ್ಯ ಅವರ ಪತಿ ನಂಜುನ್ ಸ್ವಾಮಿ ಅವರು ಕೊಲೆಯಾಗಿದ್ದಾರೆ, ತಮ್ಗೆಲ್ಲ ಗೊತ್ತೇ ಇದೆ. ಮಾಧ್ಯಮ ಮಿತ್ರರು ವಿಚಾರವಾಗಿ ನಮ್ಮ ಸಮಾಜಕ್ಕೆ ಹೆಚ್ಚಿನ ಬೆಂಬಲವನ್ನು ಕೊಟ್ಟಿದ್ದೀರಾ. ಮುಂದೆ ಇದೇ ರೀತಿ ನಮ್ಮ ಬೆಂಬಲವನ್ನು ಇರಲಿ ಅಂತ ಕೇಳ್ಕೊಳ್ತಾ, ಏನು ನಮ್ಮ ಸಮಾಜದ ನಂಜುನ್ ಸ್ವಾಮಿ ಅವರು ಬಹಳ ಸೌಮ್ಯ ಸ್ವಭಾವವಿದ್ದರು, ಅವರು ನಾವು ಕೂಡ ಅವರನ್ನ ಸಹ ಭೇಟಿಯಾಗಿ ಅವರ ಒಡನಾಟದಲ್ಲಿ ಇದ್ದೆವು. ಅವರು ಕೂಡ ಬಹಳ ಸೌಮ್ಯ ಸ್ವಭಾವದರಾಗಿದ್ದರು. ಅಂತ ವ್ಯಕ್ತಿ ಈಗೇನು ಅಧಿಕಾರಕ್ಕೋಸ್ಕರ ಒಂದು ಕೊಲೆಯ ಒಂದು ಮಟ್ಟಕ್ಕೆ ಬಂದಿದ್ದಾರೆ, ಏನು ಏನು ಆರೋಪಿಗಳಾಗಿದ್ದಾರೆ. ಗೋವರ್ಧನ್ ಅವರು ತಿಳ್ಕೊಂಡಿರ್ಬೋದು, ಒಂದು ಕೊಲೆಯನ್ನ ಮಾಡಿ ನಾವ್ ಏನ್ ಜಯಿಸ್ಕೋಬಹುದು ಅಂತ ಒಂದು ತೀರ್ಮಾನ ತಗೊಂಡು ಈಗಿನ ಕಾನೂನು ಹುಡುಕಿಯನ್ನು ತಪ್ಪಿಸ್ಕೋಬಹುದು ಅಂತ ತಿಳ್ಕೊಂಡು ಏ ಅಭಿಪ್ರಾಯವನ್ನು ಮಾಡಿದ್ದಾರೆ. ತಾವು ಗೋವರ್ಧನ್ ಆಗಿರ್ಬೋದು, ಅವ್ರು ಯಾರೇ ಬಂದು ಸೌಭಾಗ್ಯರವರ ಬಂದು ಬಳಿ ಬಂದು ಕೇಳ್ಕೊಂಡಿದ್ರೆ ಅವ್ರ ಅಧಿಕಾರ ತ್ಯಾಗ ಮಾಡ್ತಾ ಇದ್ರು, ಯಾಕೆಂದ್ರೆ ಅಂತ ಒಂದು ಸೌಮ್ಯ ಸಹೋದರರಾಗಿದ್ರು. ಆ ಒಂದು ಕೃತ್ಯಕ್ಕೆ ಅವರು ಮುಂದಾಗಿದ್ದಾರೆ, ಕೊಲೆ ಮಾಡಿ ನಾವು ಜಯಿಸ್ಕೋಬಹುದು ಅಂತ ಕೇಳ್ಕೊಂಡಿದ್ದಾರೆ. ಆದ್ರೆ ಈಗ ಇಂದು ಇದರಿಂದಲೇ ಉಪರ ಸಮಾಜ ಈಗ ಎಚ್ಚೆತ್ಕೊಂಡು ಈ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು, ಮತ್ತೆ ಮುಂದಿನ ದಿನಗಳಲ್ಲಿ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಕೇಳ್ಕೊಳ್ತಾ, ಸ್ಥಳೀಯ ಶಾಸಕರಾಗಿರ್ಬೋದು, ಎಂಪಿಯರ್ ಆಗಿರ್ಬೋದು, ಅವ್ರಿಗೆ ಒಂದು ಏನು ಸೌಜ್ ಆಗಿರೋರಿಗೆ ತಮ್ಮ ಬೆಂಬಲ ಕೊಡ್ಬೇಕು, ಸರ್ಕಾರದ ವತಿಯಿಂದ ಅವ್ರಿಗೆ ಸಹಾಯಧನ ಸಿಗ್ಬೇಕು ಅಂತ ತಾನು ಕೂಡ ಈ ಒಂದು ಪ್ರತಿಭಟನೆ ಭಾಗವಹಿಸಿ ಸ್ಥಳೀಯ ಶಾಸಕರಿಗೆ, ಸಂಸದರಿಗೆ, ಸತ್ತವರು ಕೂಡ ನಾವು ಕೂಡ ಈ ಒಂದು ಕುಟುಂಬದ ಜೊತೆ ಅತ್ಯಂತ ಕೇಳ್ಕೊಳ್ತಾ, ಏನು ಆರೋಪಿಗಳಾಗಿರೋರಿಗೆ ಯಾರು ಕೂಡ ಉನ್ನತ ಮಟ್ಟದ ಅಧಿಕಾರಿಗಳಾಗಿರ್ಬೋದು ಬೆಂಬಲ ಯಾರು ಕೊಡಬಾರ್ದು. ಏನು ಈಗ ಶಾಸಕರಾಗಿರ್ಬೋದು, ಸ್ಥಳೀಯ ಶಾಸಕರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಅವರು ಆರೋಪಿಗಳಿಗೆ ಅವ್ರಿಗೆ ಸಹಕಾರನ ಕೊಡಬಾರ್ದು ಅಂತ ಕೇಳ್ಕೊಳ್ತಾ, ಇಲಾಖೆ ಯಾವುದೇ ಒಂದು ಇಲಾಖೆ ಆಗಿರ್ಬೋದು ನಮ್ಮ ಸಮಾಜಕ್ಕೆ ಹೆಚ್ಚಿನ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ. ಹಿಂದುಳಿದ ವರ್ಗಕ್ಕಾಗಿರುವಂತ ದೊಡ್ಡ ಅನ್ಯಾಯ ಇದು, ಮುಂದಿನ ದಿನಗಳಲ್ಲಿ ಆಗ್ಬಾರ್ದು. ಯಾವುದೇ ಒಬ್ಬ ಅಧಿಕಾರ ನಮ್ದೇನು ಚೀಫ್ ಮಿನಿಸ್ಟರ್ ಆಗ್ಲಿ ಇನ್ನೊಂದಾಗ್ಲಿ ಕೇಳಿಲ್ಲ. ನಾವು ಕೇಳ್ತಿದ್ದಂಥದ್ದು ಒಬ್ಬ ಸಂವಿಧಾನ ಬದ್ಧವಾಗಿ ಅಧಿಕಾರ ಇರುವಂತದ್ದು ಅಧ್ಯಕ್ಷ ಸ್ಥಾನವನ್ನ ಅವ್ರ ಆಡಿದ ಮಾತಿನ ಪ್ರಕಾರ ಕೇಳ್ತಿದ್ದಂಥದ್ದು. ಅದನ್ನ ಇವರು ರಾಜಕೀಯವಾಗಿ ಕೊಡ್ಬೋದಾಗಿತ್ತು ಇಲ್ಲ ಬಿಡ್ಬೋದಾಗಿತ್ತು. ಆದ್ರೆ ರಾಜಕೀಯ ಬಿಟ್ಟು ಇವರು ವೈಯಕ್ತಿಕವಾಗಿ ಆ ಸ್ಥಾನಕ್ಕೋಸ್ಕರ ಕೊಲೆ ಮಾಡಿರೋಂಥದ್ದು ಇದು ಸಮಾಜದ ಮೇಲೆ, ಶೋಷಿತ ವರ್ಗದ ಸಮಾಜದ ಮೇಲೆ ಆಯ್ತಾರೆ ಅಂತ ದಬ್ಬಾಳಿಕೆ. ಇದನ್ನ ನಾವು ಸಹಿಸೋದಿಲ್ಲ. ಅವ್ರು ಏನೇ ನಾವು ತಪ್ಪಿಸ್ಕೊತೀನಿ ಅಂತ ಹೇಳಿದ್ರು ಕೂಡ ನಾವು ಇವತ್ತು ಒಂದು ಪೊಲೀಸ್ ಇಲಾಖೆ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡಬೇಕು ಅಂತಿತ್ತು. ಇಲ್ರಿ, ನಾವು ನೀವು ಹೇಳಿದ್ರ ಯಾರು ಅನ್ಯಾಯ ಆಗಿದೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದೀವಿ, ದಯಮಾಡಿ ಹೋರಾಟ ಇಟ್ಕೊಳ್ಬೇಡಿ, ಒಂದು ಧರ್ಣಿ ಅಂತ ನೀವು ಮಾಡ್ಕೊಳ್ಳಿ, ತಾಲೂಕು ಆಫೀಸ್ಗೆ ಮಾಡ್ಕೊಳ್ಳಿ ಅಂತ ಒಂದು ಡಿ ಎಸ್ ಪಿ ಅವರು ನಮ್ಮ ಹೋದಾಗ ನಮ್ಮ ಜನಕ್ಕೆ ಈಡುಗಳೆಲ್ಲ ಹೋಗಿದ್ದು ಅದನ್ನ ನಾವು ಹೇಳಿದ್ರು. ಆಯ್ತು ಬಿಡಿ ಸರ್, ಈಗ ನೀವು ಕೂಡ ಏನು ತಪ್ಪಿಸ್ತರ ಬಂದಿಸಿದ್ರಿ, ಅದಕ್ಕೂ ಕೂಡ ಅವ್ರಿಗೂ ಕೂಡ ನಾನು
ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ನಾವು ಆಯ್ತು ನೀವು ತಾಲೂಕು ಮಟ್ಟದಲ್ಲಿ ಒಂದು ಧರಣಿ ಅಮ್ಕೀವಿ ಅಂತ ಹೇಳಿ ಇವತ್ತು ಆದ ಒಂದು ಎರಡು ಮೂರು ದಿನಲ್ಲೇ ಪೊಲೀಸ್ನವರು ಅಪರಾಧಿಗಳನ್ನ ಹಿಡಿದಿದ್ದಾರೆ. ಅದಕ್ಕೆ ನಾವು ಒಂದು ಅಭಿನಂದನೆ ಸಲ್ಲಿಸ್ತೀನಿ ಪೊಲೀಸ್ನವ್ರಿಗೆ. ಅದೇ ರೀತಿ ಅವ್ರಿಗೆ ಉಗ್ರವಾದ ಶಿಕ್ಷೆ ಆಗಬೇಕು. ಯಾಕಂದ್ರೆ ಈಗ ನಮ್ಮ ಮುಖಂಡರು ಎಲ್ಲ ಹೇಳಿದ್ದಾರೆ ನಿಮಗೆ ವಿಸ್ತೃತವಾಗಿ ಏನೇನಾಗಿದೆ ಯಾವ ಥರ ಆಗಿದೆ ಅಂತೆಲ್ಲ ಹೇಳಿದ್ದಾರೆ. ಆದರೆ ನಮ್ಮ ಸಮಾಜದ ಒಂದು ಕಾಲು ತುಡಿತಕ್ಕೆ ಒಳಗಾಗಿದ್ದರಿಂದ ಅವ್ರಿಗೆ ನಮ್ಮ ಸಮಾಜದವ್ರು ಏನು ಬೇಕಾದರೂ ಮಾಡ್ಬೋದು ಮೇಲ್ವರ್ಗದವರು ಅಂತ ಅವರು ಭಾವಿಸಿದ್ದಾರೆ. ಅದಾಗಬಾರ್ದು, ಅವ್ರಿಗೆ ಉಗ್ರವಾದ ಶಿಕ್ಷೆ ಆಗಬೇಕು. ಅದೇ ರೀತಿ ಅವರ ಆಸೆಯಂತೆ ಸೌಭಾಗ್ಯ ಅವ್ರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು. ಅದೇ ರೀತಿ ಅವರು ಫೈನಾನ್ಷಿಯಲಾಗಿ ತುಂಬ ವೀಕ್ ಇದ್ದಾರೆ, ಅದರಿಂದ ಅವ್ರಿಗೆ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಹಣಕಾಸಿನ ಸವಲತ್ತನ್ನು ಒದಗಿಸ್ಬೇಕು, ಪರಿಹಾರನ ಕೊಡಬೇಕು. ಅದೇ ರೀತಿ ಯಾವುದೇ ರೀತಿಯ ಹೈ ಇನ್ಫ್ಲೂಯೆನ್ಸ್ಗೂ ಕೂಡ ಸರ್ಕಾರ ಬಗ್ಗದೆ ಪೊಲೀಸ್ನವ್ರು ಬಗ್ಗದೆ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗಬೇಕು, ಕಾನೂನು ರೀತಿಯಲ್ಲಿ ಸರಿಯಾದ ರೀತಿ ತನಿಖೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಂಬರು ನಾನು ಎರಡು ಬಾರಿ ಗೆದ್ದಿದ್ದೀನಿ, ಮತ್ತೆ ಮಾತಾಡೋದು ಎರಡು ಬಾರಿ ಗೆದ್ದಿದ್ದೀನಿ. ಮೊದಲು 15 ವರ್ಷದಲ್ಲಿ ನಾನು ಹೆಡ್ಕ್ವಾರ್ಟರ್ ಗೆದ್ದಿದ್ದು. ಇವಾಗ ನಮಗೆ ಅಧ್ಯಕ್ಷ ಸ್ಥಾನ ಕೊಡಬೇಕಾಗಿತ್ತು. ಅವ್ರಿಗೆ 15 ತಿಂಗಳು, ನಮಗೆ 15 ತಿಂಗಳು ಡಿವೈಡ್ ಆಗಿತ್ತು. ಸುಮತಿ ಅನ್ನೋರ್ಗು ನಮಗೂ 15 ತಿಂಗಳು ಡಿವೈಡ್ ಆಗಿತ್ತು. ಅವ್ರಿಗೆ 15 ತಿಂಗಳು ಮುಗಿತು, ಇವಾಗ 15 ತಿಂಗಳು ನಮ್ಗೆ ಕೊಡಬೇಕಾಗಿತ್ತು. ಅದು ಇಂದ ಮೂರು ತಿಂಗಳಲ್ಲೇ ಕೊಡಬೇಕಾಗಿತ್ತು. ಹಿಂದೆ ಕೊಡ್ತೀನಿ, ನಾಳೆ ಕೊಡ್ತೀನಿ, ಹಿಂದೆ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ತಿಳ್ಕೊಂಡೇ ಬಂದರು ಬೋರ್ದವರು ಮಂಜಣ್ಣವರು. ಆವಾಗ ಭಾನುವಾರ 5 ಗಂಟೆಯಲ್ಲಿ ನೀನು ದುಡ್ಡು ತಗೊಂಡು ಬಾ ನಂಜುಂಡ ಸ್ವಾಮಿ ನಂಬರ್ಗಳಿಗೆ ಕೊಡಬೇಕು. ಇದು ಅಂತ್ಯ ಅಂತೀಯ ಬಾ ನನಗೆ ಬಂದು ದುಡ್ಡು ತಗೋಬೇಕು ಅಂತ. ಎಲ್ಲಿಗೆ ಅಂತಿ ಗೋರ್ದನಿ ಮಂಜುನಿ ಫೋನ್ ಮಾಡಿದ್ರು ದುಡ್ಡು ತಗೋಬ ಅಂತ. ಆಗ ದುಡ್ಡು ತಗೊಂಡು ಹೋದ್ರು 5 ಗಂಟೆಯಲ್ಲಿ 4 ಲಕ್ಷ ತಗೊಂಡು ಹೋದರು. ಹೋಗ್ತೀರ ನಾನು 9 ಗಂಟೆಯಲ್ಲಿ ಫೋನ್ ಮಾಡಿದ್ವಿ ಎಲ್ಲಿದ್ದೀರಿ ಅಂತ. ಗೋರ್ದನಿ ಮಂಜುನ ಜೊತೆಲು ಅವನಿ ನಾನು ಬರ್ತೀನಿ, ನೀನು ಪದೇ ಪದೇ ಫೋನ್ ಮಾಡಬೇಡ, ನಾವು ಬಾರಲ್ಲವಿ ಅಂತಂದು. ಯಾರ ಜೊತೆಗೆ ಅಂತೀವಿ ಮಂಜಿನ ಜೊತೆಗೆ ಗೋರ್ದನ ಜೊತೆಗೆ ಅವನಿ ಮಾತುಕತೆ ಆಯ್ತವ, ನಾವು ಬರ್ತೀನಿ ಇರ್ಬೋದು. ನಮ್ಮ ನಿದ್ದೆ ಬಂದ್ಬಿಡ್ತು ಮಣಿಬಿಡ್ತು, ನಿದ್ದೆ ಬಂದ್ಬಿಡ್ತು ಮಣಿಬಿಡ್ತೀಯ. ನಮಗೆ 1 ಗಂಟೆಯಲ್ಲಿ ಎಚ್ಚರ ಆಯಿತು, ಅವಾಗ ಎದ್ದು ಬಂದಿಲ್ವಲ್ಲ ಅಂತ ಗಾಬರಿ ಪಟ್ಕೊಂಡು ಮಂಜಿನಿಗೆ ಫೋನ್ ಮಾಡಿದ್ನು, ಫೋನ್ ಮಾಡ್ತೀಯ ಹೋದ್ರಿಲ್ಲ ದೇವಸ್ಥಾನದ ಕಡೆ ನಾವು ಇತ್ತ ಬಂದ್ಬಿಟ್ನು ಹೋದ್ರು ಅಂತಂದು. ಆವಾಗ ನಮ್ಮ ಅವ್ರು ನಮಗೆ ಬಾಳು ಮಂಜನ ಜೊತೆ ತನಿಖೆ ತಗೋಬೇಕು ನೀವು ಮಂಜ ಬಾಳು ಬಾಳೂರು ಮಂಜ ಇವ್ರು ಬಾಳು ನೆನ್ನೆ ಬಾಳು ಎಂ ಜಿ ಸಿಕ್ಬೇಕಾರ ಗಲ್ ಶಿಕ್ಷೆ ಆಗ್ಲೇಬೇಕು ಅವ್ರಿಗ ನನ್ನ ಗಂಡನ ಆಸನ ಶಾಂತಿ ಸಿಕ್ಬೇಕಾರ ಅವ್ರ ಗಲ್ ಶಿಕ್ಷೆ ಆಗ್ಲೇಬೇಕು. ಮಂಜ ಬಾಳು ಅವ್ರಿಬ್ರು ಅವರು ತನಿಖೆ ತಕ್ಕಬೇಕು ನೀವು ಅವ್ರ ತನಿಖೆ ತಕ್ಕಲೇಬೇಕು. ನಂಗೆ ನನ್ನ ಗಂಡ ಆತ್ಮ ಶಾಂತಿ ಸಿಕ್ಬೇಕಾರ ಅವರು ಗಲ್ ಶಿಕ್ಷೆ ಆಗ್ಲೇಬೇಕು, ಆಗ್ಲೇಬೇಕು ಅವ್ರಿಗೆ ಗಲ್ ಶಿಕ್ಷೆ. ನನ್ನ ಕೈ ಬಲ ಅವ್ರು ತೋಡ್ಕೋಬೇಕು, ಅವ್ರು ತೋಡ್ಕೋಬೇಕು. ನಾವು ಗೋಳ ಆಡ್ತೀವಲ್ಲ ನಾವು ಎಷ್ಟು ಅಯ್ಯೋ ಅಂತ ಗೋಳ ಆಡ್ತೀವಿ ಹಂಗೆ ಗೋಳ ಆಡಬೇಕು. ನನ್ನ ನಂದರು ನನ್ನ ಸ ನನ್ನ ನನ್ನ ಮಂಗ್ಳೂರ್ತಿಯರು ಅಯ್ಯೋ ನಂಗೆ ಗೋಲ್ ಆಡ್ಬೇಕು ನಂಗೆ ಅವರು ಹಾಗೆ ನಮ್ಗೆ ಎಂದು ಸಿಕ್ಕೋರ್ದನವ್ರ ಕೈ ಗೋರ್ದನ್ ಕೈ 10 ಲಕ್ಷ ಇಸ್ಕೊಂಡು ಸರ್ ಮಂಜ ಬಾಳು ಇಬ್ಬರು ಸೇರ್ಕೊ ಅವ್ರ 10 ಲಕ್ಷ ಇಸ್ಕೊಂಡು ಮುಚ್ಚಿ ಕಟ್ಟಿ ತನಿಖೆ ತಕ್ಕಂದೇರ ಅವ್ರ ಹುಣ್ಣಿಮೆ ಹೋಯ್ತು ಸರ್ ಮಂಜ ಬಾಳು ಅವ್ರ ತನಿಖೆ ತಕ್ಕಬೇಕು ಕಂಪ್ಲೇಂಟ್ ಆಗೋಗಿದ್ದು ಸರ್ ನಮ್ಗೆ ಯಾರು ತಪ್ಪಿದ್ದು ಆಗ ಮೂರ್ ಸೆಟ್ ಬಾಲನವ್ರೆಲ್ಲ ಇವರು ಸೋಮಣ್ಣವ್ರೆಲ್ಲ ಬಂದು ನಮ್ಮ ಮುಖಂಡ್ರೆಲ್ಲ ಮೂರು 7 ಗ್ರಾಮದವ್ರು ಸೇರಿ ಎಲ್ಲ ನಮ್ಗೆ ಕೇಸ್ ತಕ್ಕನೇ ಇರ್ತಿಲ್ಲ ತಾಲೂಕು ಉಪ್ಪಾರ ಸಂಘ ನಂಜನಗೂಡು. ಆಕ್ಸಿಡೆಂಟ್
ನಂಜನಗೂಡು ತಾಲೂಕು ಉಪಾರ ಸಂಘದಿಂದ ನಮಗೆ ಮನವಿ ಸಿ ಎಂ ಸಾಹೇಬರಿಗೆ ಇವತ್ತು ಮನವಿ ನಮಗೆ ಕೊಟ್ಟಿದ್ದೀರಾ. ಇದರಲ್ಲಿ ಮುಖ್ಯವಾಗಿ ತನಿಖೆ ರಿಲೇಟೆಡು ಹಾಗೂ ನ್ಯಾಯ ದೊರಕಿಸೋದು ರಿಲೇಟೆಡು ಎರಡು ಮುಖ್ಯ ನಿಮ್ಮದು ಏನು ಮನವಿ ಇದೆ, ಆರ್ಥಿಕ ನಿಯಮ ಕೂಡ. ಈ ಮೂರು ಮನವಿನೂ ಇವತ್ತೇ ನಾವು ಇಮಿಡಿಯೇಟಾಗಿ ನನ್ನ ಮೂಲಕನೇ ಡಿ ಸಿ ಆಫೀಸ್ ಡಿ ಸಿ ಸರ್ ಮೂಲಕ ಸಿ ಎಂ ಸಾಹೇಬರಿಗೆ ನಾವು ಕಳಿಸೋ ವ್ಯವಸ್ಥೆ ಇವತ್ತು ಮಾಡ್ತೀವಿ. ಸೊ ಈ ಮನವಿ ರಿಲೇಟೆಡು ಆದಷ್ಟು ಬೇಗ ಆ್ಯಕ್ಷನ್ ತೊಗೊಂಡೇ ತೋತೀವಿ. ಸೊ ಅದಕ್ಕೆ ಏನು ಇದು ಮಾಡ್ಕೋಬಿಡಿ, ನಾವು ಇವತ್ತೇ ಇದು ಮಾಡ್ತೀವಿ, ಆ್ಯಕ್ಷನ್ ತೊಗೊತೀವಿ. ಅದೇ ರೀತಿ ಸೌಭಾಗ್ಯ ಅವರು ಕೂಡ ನಮಗೊಂದು ಪತ್ರವನ್ನು ಕೊಟ್ಟಿದ್ದಾರೆ. ಸೊ ಯಾವ ರೀತಿ ತನಿಖೆ ಮಾಡ್ತೀವಿ, ಈಗಾಗಲೇ ಡಿ ಎಸ್ ಪಿ ಸಾಹೇಬರು ಮಾತಾಡಿದ್ದಾರೆ. ಸೊ ತನಿಖೆ ಸ್ಟೇಜಲ್ಲೇ ಇದೆ. ಸೊ ಅದ್ರದ್ದು ಏನಿದೆ ಆಲ್ರೆಡಿ ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ವಿಷಯ, ಯಾರು ಬಂಧನದಲ್ಲಿದ್ದಾರೆ ಮತ್ತು ಎಲ್ಲ ಸ್ವಲ್ಪ ತನಿಖೆ ಏನಿದೆ ಅದರ ಕೂಲಂಕುಷವಾಗಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ನಮ್ಮ ಕಡೆಯಿಂದನೂ ಯಾವ ರೀತಿ ಸಪೋರ್ಟ್ ಬೇಕು ಅದನ್ನು ಸಪೋರ್ಟನ್ನು ಕೊಡೋಕ್ಕೆ ನಾವು ನಿರ್ದಿಷ್ಟವಾಗಿ ಇರ್ತೀವಿ ಅಂತ ಹೇಳಿ ನಾನು ಎರಡು ಮಾತು ಹೇಳ್ತೀನಿ ಸರ್.